ಸ್ಕ್ ಎಕ್ಸ್ಪೆರಿಮೆಂಟ್. ಇದು ಬಂದ್ಬಿಟ್ಟು ಸೆಂಟ್ರಿಫ್ಯೂಗಲ್ ಪಂಪ್ ಅಂತ. ಇದು ಬಂದ್ಬಿಟ್ಟು ಇದರಲ್ಲಿನೇ ಸೇಮ್ ಅದೇ ಥರನೇ ಮಾಡ್ಬಿಟ್ಟೋಗುತ್ತೆ. ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಸಿಗೋದು, ಇಲ್ಲಿ ಏನು ಸಿಗುತ್ತೆ, ಪ್ರೆಷರ್ ಸಿಗುತ್ತೆ. ಇಲ್ಲಿ ಬಂದ್ಬಿಟ್ಟು ವ್ಯಾಕ್ಯೂಮ್ ಸಿಗುತ್ತೆ. ಇಲ್ಲಿ ಏನಿದೆ ಏನಪ್ಪ ಅಂದ್ಬಿಟ್ರೆ ಪ್ರೆಷರು ತನ್ನಷ್ಟಕ್ಕೆ ತಾನೇ ಇದು ಹೋಗ್ತಾ ಇರುತ್ತೆ. ನೀವು ವ್ಯಾಕ್ಯೂಮ್ನ ಕಂಟ್ರೋಲ್ ಮಾಡೋದು. ವ್ಯಾಕ್ಯೂಮ್ ಯಾವ ಥರ ಅಂದರೆ ಮೊದಲನೇ ಟ್ರಯಲ್ಗೆ 100, ಸೆಕೆಂಡ್ನೇ ಟ್ರಯಲ್ಗೆ 100, 150, 200 ಮೂರು ಟ್ರಯಲ್ ತೊಗೋಬೇಕಾಗುತ್ತೆ. ಇನಿಷಿಯಲಿ ಇಲ್ಲಿ ಹೆಡ್ಗೆ ಬಂದ್ಬಿಟ್ಟು ಅದು ಮಾಡೋ ಮುಂಚೆ ಇಲ್ಲಿ ಏನಪ್ಪ ಅಂದ್ಬಿಟ್ಟು ಪ್ರೈಮಿಂಗ್ ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ಪ್ರೈಮಿಂಗ್ ಯಾವ ಥರಪ್ಪ ಅಂದರೆ ಇಲ್ಲಿ ತೋರಿಸ್ತೀನಿ ನೋಡೋ. ಪ್ರೈಮಿಂಗ್ ಯಾವ ಥರಪ್ಪ ಅಂದರೆ ಇಲ್ಲಿ ತೋರಿಸ್ತೀನಿ ನೋಡೋ. ಇಲ್ಲಿ ವಾಲ್ವ್ ಇದೆಯಲ್ಲ ಈ ಥರ, ಹಿಂಗೆ ಮಗ್ಗಲ್ಲಿ ಈ ಥರ ವಾಲ್ವ್ ಇದೆಯಲ್ಲ, ಈ ಮಗ್ಗಲ್ಲಿ ಈ ಥರ ಹಿಂಗೆ ನೀರು ತಗೊಳ್ಳಿ. ಈ ವಾಲ್ವ್ನ ಫುಲ್ ಓಪನ್ ಮಾಡಿಬಿಡಿ, ಓಪನ್ ಮಾಡಿ ನೀರು ಸುರಿತಾ ಇರಿ. ಇಲ್ಲಿ ಚಿಕ್ಕದೊಂದು ವಾಲ್ವ್ ಇದೆ, ಅದನ್ನು ಓಪನ್ ಮಾಡಬೇಕು. ಅಲ್ಲಿ ಆ ವಾಲ್ವಿಂದ ನೀರು, ಆ ಹೋಲಿಂದ ನೀರು ಬರಬೇಕು. ನೀರು ಬರೋವರೆಗೂ ಹಾಗೆ ನೀರು ಸುರಿತಾನೆ ಇರಿ. ಹಾಗೆ ಇನ್ನು ಹಾಗೆ ನೀರು ಸುರಿತಾ ಇರಿ ಟೋಟಲಾಗಿ. ಸೊ ಟೋಟಲಾಗಿ ನೀರು ಸುರಿತಾನೆ ಇರಬೇಕು, ನೀರು ಸುರಿತಾನೆ ಇರಬೇಕು. ಹಾಗೆ ನೀರು ಸುರಿ ನೋಡಿ, ಚಿಕ್ಕ ವಾಲ್ವಿಂದ ನೀರು ಬಿಡ್ತಲ್ಲ ಅದು, ಅವಾಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಈ ದೊಡ್ಡ ವಾಲ್ವ್ ಏನಿದೆಯಲ್ಲ ಅವಾಗ ಹಿಂಗೆ ಓಪನ್ ಮಾಡಿಬಿಡಿ. ಹಿಂಗೆ ಓಪನ್ ಮಾಡಿದ್ರೇ ನಿಮಗೆ ಹೆಡ್ಡಿಂದ ನೀರು ಸಿಗೋದು. ಸೊ ಏರ್ ಔಟ್ ಮಾಡಿದ್ರೆ ಹಾಗೆ ಅಪರೇಟರ್ಸ್ ಆನ್ ಮಾಡಿದರೆ ಹೆಡ್ಡಿಂದ ನೀರು ಸಿಗೋದಿಲ್ಲ, ಸರಿನಾ? ನೋಡಿ ಕ್ಲೋಸ್, ಪ್ರೈಮಿಂಗ್ ಮಾಡಿದ್ದಂತಾನೆ, ಪ್ರೈಮಿಂಗ್ ಮಾಡಿ ಆನ್ ಮಾಡ್ತೀನಿ, ಹೆಡ್ಡಿಂದ ನೀರು ಬರುತ್ತೆ ನೋಡಿ. ಇಲ್ಲಿ ನೋಡಿ, ಪ್ರೈಮಿಂಗ್ ಆಯ್ತಲ್ಲ. ಪ್ರೈಮಿಂಗ್ ಮಾಡಿದರೆ ಅಷ್ಟೇ ಹೆಡ್ಡಿಂದ ನೀರು ಬರೋದು, ಇಲ್ಲಾಂದರೆ ಹೆಡ್ಡಿಂದ ನೀರೇ ಬರೋದಿಲ್ಲ. ಅದು ಪ್ರಾಪರಾಗಿ ಹೆಡ್ ಮಾಡಬೇಕು. ಅದಾದ ತಕ್ಷಣ ಇಲ್ಲೊಂದು ಇದೆ ನೋಡಿ, ಇಲ್ಲಿ ನಾಬ್ ಕೊಟ್ಟಿದ್ದಾನೆ. ಈ ನಾಬ್ ಇನ್ ಕೇಸ್ ಏನಾದರೂ ಹಿಂಗೆ ಕ್ಲೋಸ್ ಇದ್ಬಿಟ್ರೆ ನಿಮ್ಗೆ ಅಲ್ಲಿ ಪಿ ಸಿಗೋದೇ ಇಲ್ಲ, ಹೆಡ್ಸ್ ಪ್ರೆಷರ್ ಸಿಗೋದಿಲ್ಲ. ಇದನ್ನು ಪೂರಾ ಓಪನ್ ಇದೆ ಅಲ್ಲಿ ನೋಡ್ಕೋಬೇಕು. ಇದನ್ನ ಓಪನ್ ಮಾಡಿಬಿಟ್ಟು ಅವಾಗ ಅಪರೇಟರ್ಸ್ನ ಆನ್ ಮಾಡಿಬಿಟ್ಟು ಇಲ್ಲಿ 100 ಸೆಟ್ ಮಾಡ್ಕೋಬೇಕು. ಮೊದಲನೇ ಟ್ರಯಲ್ಗೆ ಅದ್ರ ಕರೆಸ್ಪಾಂಡೆನ್ಸ್ ಇದು ಬರುತ್ತೆ, ಇದು 1.5 ಬರುತ್ತೆ. ಈ ಏನಪ್ಪ ಅಂದ್ಬಿಟ್ರೆ ಇನ್ ಕೇಸ್ ನೀ 100 ಮಾಡಿದಾಗ ಇದು 1.2 ಬಂತಂತ ಇಟ್ಕೋ. 150 ಮಾಡಿದಾಗ, 100 ಇಂದ 150 ಮಾಡಿದಾಗ ಇದೇನಿದಿಲ್ಲ, ಶುಡ್ ಬಿ ಡಿಕ್ರೀಸಿಂಗ್ ಆರ್ಡರ್. ಇದು 1.5 ಬಂದಿದ್ರೆ ಅವಾಗ ನೀ 100, ಇಲ್ಲಿ 150 ಮಾಡಿದಾಗ ಇದು 1 ಬಂದಿರಬೇಕು, 200 ಮಾಡಿದಾಗ 7 ಅಥವಾ 8 ಬಂದಿರಬೇಕು. ಇದು ಜಾಸ್ತಿ ಮಾಡಿದಾಗ ದಿಸ್ ಶುಡ್ ಬಿ ಡಿಕ್ರೀಸ್ಡ್, ಸರಿನಾ? ಆಮೇಲೆ ಇಲ್ಲಿ ಇದು 5 ಲಿಂಕ್ಸ್ ತಗೋಬೇಕು. ಈ ಥರ ಅಪರೇಟರ್ಸ್ ಆನ್ ಮಾಡಿಬಿಟ್ಟು ಇಲ್ಲಿ ಈ ಥರ ಹಿಂಗೆ ಇಲ್ಲಿ 100 ಸೆಟ್ ಮಾಡ್ಕೋಬೇಕು. ಇನಿಷಿಯಲ್ ರೆಡಿ ಮೊದಲೇ ಟ್ರಯಲು 100ಗೆ ನೋಡಿ, ಸೆಟ್ ಮಾಡ್ತಾ ಇದ್ದೀನಿ ನೋಡಿ, 100 ಸೆಟ್ ಮಾಡ್ತಾ ಇದ್ದೀನಿ. ಅದೇ ನೋಡಿ, ಇಲ್ಲಿ ನೋಡಿ ಆಗ್ತಾಯಿದೆಯಾ ನೋಡಿ, 100 ಬಂತು. 100 ಬಂದ ತಕ್ಷಣ ನೋಡಿ, ಇಲ್ಲಿ ವಾಲ್ವ್ ಮಾಡ್ತಾ, ಇದು ಪ್ರೂಫ್ ಎಕ್ಸ್ಪೆರಿಮೆಂಟು, ಇಲ್ಲಿ ಒಬ್ಬನು ಮಾಡ್ತಾ ಇರ್ತಾನೆ, ಅಲ್ಲೊಬ್ಬ ನೋಡಿ ಹೇಳ್ತಾ ಇರಬೇಕು 100 ಬಂತು ಅಂತ ಅಷ್ಟು. ಅದು ನೋಡಿ, ಆಮೇಲೆ ಈ ಪಿನ ಸೆಟ್ ಮಾಡ್ಕೋಬೇಕು. ಸಾರಿ, ಪಿ ಎಷ್ಟಿದೆ ಅದನ್ನು ತೊಗೋಬೇಕು. ನೀವು ಕಂಟ್ರೋಲ್ ಮಾಡೋದು ವ್ಯಾಕ್ಯೂಮ್ನ ಕಂಟ್ರೋಲ್ ಮಾಡ್ತೀಯ, ಆಮೇಲೆ ಪ್ರೆಷರ್ ಏನು ಬರುತ್ತೆ ಅದು ಕರೆಸ್ಪಾಂಡೆನ್ಸು ಪ್ರೆಷರ್ನ ವ್ಯಾಲ್ಯೂಸ್ ತಗೋ. ಪಿ ತೊಗೊಂಬಿಟ್ಟು ಆಮೇಲೆ ಇಲ್ಲಿ ಬಾ ಸ್ಟಾಪರ್ಸ್ನ ಆನ್ ಮಾಡಿಬಿಟ್ಟು 5 ಲಿಂಕ್ಸ್, 5 ಲಿಂಕ್ಸ್ಗೆ ಎಷ್ಟು ಟೈಮ್ ತೊಗೊಳುತ್ತೆ ಅದನ್ನು ಇಲ್ಲಿ ನೋಟ್ ಮಾಡ್ಕೋಬೇಕು ಸ್ಟಾಪರ್ಸಲ್ಲಿ, ಸರಿನಾ? ಅದಕ್ಕೆ ಇಲ್ಲಿ ಬಂದ್ಬಿಟ್ಟು ಇದನ್ನ ಬಟರ್ಫ್ಲೈ ವಾಲ್ನ ಕ್ಲೋಸ್ ಮಾಡಿಬಿಟ್ಟು, ಇಲ್ಲೇನಿದೆಯಲ್ಲ ಇದು ಬಂದ್ಬಿಟ್ಟು ಕಲೆಕ್ಟಿಂಗ್ ಟ್ಯಾಂಕು. ಈ ಬಟರ್ಫ್ಲೈ ವಾಲ್ನ ಕ್ಲೋಸ್ ಮಾಡಿಬಿಟ್ಟು 10 cm ರೈಸ್ ಆಫ್ ವಾಟರ್ ಎಲ್ಲಿಂದಾದರೂ ತಗೋ, 10 ಇಂದ 20 ತಗೋ, 20 ಇಂದ 30 ತಗೋ. ಡಿಸ್ಟೆನ್ಸ್ ಶುಡ್ ಬಿ 10 cm. ಆಮೇಲೆ ಅಷ್ಟು ಆದ ತಕ್ಷಣನೇ ಇದು ಕಂಪ್ಲೀಟ್ ಆದಮೇಲೆ ಇದನ್ನು ಓಪನ್ ಮಾಡು. ಸೆಕೆಂಡ್ ಟ್ರಯಲ್ಗೆ 100 ಇಂದ 150 ಇನ್ಕ್ರೀಸ್ ಮಾಡು. 100 ಇಂದ 150 ಇನ್ಕ್ರೀಸ್ ಮಾಡು. ಸೊ ಇದು ಸೆಕೆಂಡ್ ಟ್ರಯಲ್ ನೋಡಿ, ಇಲ್ಲಿ ಮಾಡ್ತಾ ಇದ್ದೀನಿ ನೋಡು, ಏನ್ ಮಾಡ್ತಾ ಇದ್ದೀನಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ, ಜಾಸ್ತಿ ಆಗ್ತಾ ಇದೆ ನೋಡಿ. ನೋಡದೆ ಏನ್ ಮಾಡ್ತೀನಿ, 150, ಇದು 150ಗೆ ಟ್ರಯಲ್ ಸೆಕೆಂಡ್ ನೋಡು. 150 ಬಂತಾನೆ, ಅವಾಗ ಹೇಳಿದಾನೆ ಇದೇನಿತ್ತು, ಇದು ಡಿಕ್ರೀಸ್ ಆಗ್ತಾ ಹೋಗ್ಬೇಕು. ಸೆಕೆಂಡ್ ಟ್ರಯಲ್ಗೆ ಅವಾಗ ಎಷ್ಟಿತ್ತು, 1.5 ಏನು ಇತ್ತು, ಈಗ 1.2 ಏನೋ ಡಿಕ್ರೀಸ್ ಆಯಿತು. ಅದಾದ ತಕ್ಷಣನೇ ಮತ್ತೆ 5 ಲಿಂಕ್ಸ್ ತಗೋ, ಆಮೇಲೆ ಮತ್ತೆ 10 cm ರೈಸ್ ಆಫ್ ವಾಟರ್. ಸೇಮ್ ಅದೇ ಥರನೇ ಥರ್ಡ್ ಟ್ರಯಲ್ಗೆ ಅದೇ ಥರ ರಿಪೀಟ್ ಮಾಡಿ 200 ಮಾಡಿಬಿಟ್ಟು ಅದರ ಕರೆಸ್ಪಾಂಡೆನ್ಸ್ ಕೀ 5 ಲಿಂಕ್ಸು 10 cm ರೈಸ್ ಆಫ್ ವಾಟರ್.